ಇಲ್ಲ ಈ ಸತಿ ಏನು ಅನ್ಕಂಡು ಯಾಕಂದ್ರೆ ಈ ಸತಿ ಅಪ್ಪು ಇದ ಹಿಂಗಾಗಿ ನನಗೂ ಏನು ಅಷ್ಟು ಇಲ್ಲ ಬಟ್ ಆದ್ರೂ ಇಲ್ಲಮ್ಮ ಐ ಥಿಂಕ್ ಡೋಂಟ್ ಥಿಂಕ್ ಇರ್ಬೋದು ಯಾಕೆ ಅಣ್ಣನ ಬರ್ತ್ಡೇ 60ನೇ ವರ್ಷ ಅಂದ ತಕ್ಷಣ ಖಂಡಿತ ಇದ್ದೇ ಇಲ್ಲ ಆತರ ಏನಂತ ಅನ್ಕೊಂಡು ನಾನಾ ಇಲ್ಲ ಸರ್ ನಿರ್ಮಾಣ ಮಾಡಿದ್ದೀನಿ ನೆಕ್ಸ್ಟ್ ಪಿಕ್ಚರ್ ಮಾಡ್ತಾರೆ ಯಾವ್ದಮ್ಮ ಐ ಡೋಂಟ್ ನೋ ನಿಮಗೆ ಗೊತ್ತಿರಬೇಕದು ಎಲ್ಲ ಟಿ ವಿಲಿ ಆಲ್ಮೋಸ್ಟ್ ಆರೋಸ್ ಎಲ್ಲೆಲ್ಲಿ ಹಾಕ್ತಿರೋ ಅಲ್ಲಲ್ಲಿ ಅಮ್ಮ ಲವ್ ಇದೆ ಲವ್ ಇದೆ ಬಟ್ ಇಟ್ಸ್ ಅ ವೆರಿ ಜೆನ್ಯೂನ್ ಲವ್ ಇಟ್ಸ್ ಮೋರ್ ದೆನ್ ಲವ್ ಅಂತ ಹೇಳ್ಬೋದು ಯಾಕೆ ಪ್ರೀತಿ ಅನ್ನೋದು ಭಾಳ ಚಿಕ್ಕ ವರ್ಡ್ ಆಗುತ್ತೆ ಇಲ್ಲಿ ಯಾಕಂದರೆ ಎಲ್ಲ ಮನುಷ್ಯನಿಗೂ ಆಸೆ ಇರುತ್ತೆ ಹೀರೋಯಿನ್ ಪಾತ್ರ ಹೇಳೋದು ಅದೇನೆ ಎಲ್ಲ ಮನುಷ್ಯನಿಗೂ ಆಸೆ ಇರುತ್ತೆ ಆಸೆ ಎಲ್ಲಿವರೆಗೂ ಈಡೇರ್ಸೋಕ್ಕೆ ಸಾಧ್ಯ ಸೊಸೈಟಿ ಎಷ್ಟು ಮಟ್ಟಿಗೆ ಅದು ಸ್ವೀಕರಿಸುತ್ತೆ ಸ್ವೀಕರಿಸಿಲ್ಲ ಇನ್ ಹರ್ ಕಂಡೀಷನ್ ಸೊ ಎವ್ರಿಬಡಿ ಹ್ಯಾಸ್ ಗಾಟ್ ದೇರ್ ಓನ್ ಕಂಡೀಷನ್ ನೀವ್ ಅನ್ಕೊಳ್ಳಿ ಅದ್ ಬೇಕಾರ ಅಂದ್ರೆ ಐ ಥಿಂಕ್ ಇಲ್ಲ 100% ಯಾಕಂದ್ರೆ ನಾವು ಹುಲಿ ಮೊದಲಿಂದ ಸ್ವಲ್ಪ ಸ್ವಲ್ಪ ಕಲ್ತಿದ್ವಿ ಹುಲಿವೇಷನ್ ಬಟ್ ನಾಟ್ ಎಕ್ಸಾಕ್ಟ್ ಈ ಮಂಗ್ಳೂರು ಫಾರ್ಮ್ ಅಂತ ನಾನು ಕಲ್ತಿರ್ಲಿಲ್ಲ ಬೆಂಗ್ಳೂರು ಎಲ್ಲ ಚೆನ್ನೈಲಿ ಕಲ್ತಿದ್ದು ನಾನು ಬಟ್ ಇಲ್ಲಿ ಬಂದಾಗ ಇದನ್ನ ನೋಡಿದಾಗ ಅವ್ರದ್ದು ಎಲ್ಲ ಹೇಳ್ಕೊಟ್ಟಾಗ ಭಾಳ ಖುಷಿ ಆಗುತ್ತೆ ಅಂದರೆ ಬೇರೆ ರೀತಿನೇ ಆಗುತ್ತೆ ಆ್ಯಕ್ಚುಲಿಯಾಗಿ ಹಂಗೆ ನೋಡೋಕೋದ್ರೆ ಇವಾಗ ಡಿ ಕೆ ಡಿ ಮಾಡ್ತಿದ್ವಿಲ್ಲ ಅಲ್ಲಿ ಒಬ್ಬ ಹುಡುಗ ಇದ್ದಾನೆ ಮಹೇಶ್ ಅಂತ ಆ್ಯಕ್ಚುಲಿ ಈಸ್ ಅ ವೆರಿ ವೆರಿ ಗುಡ್ ಡ್ಯಾನ್ಸರ್ ಆ್ಯಂಡ್ ಅವ್ನ ಸ್ಟೋರಿನೇ ತುಂಬ ಚೆನ್ನಾಗಿದೆ ನಾ ಅದು ಹೇಳಿದ್ದ ಆ್ಯಕ್ಚುಲಾಗಿ ನಾ ಆ್ಯಕ್ಚುಲಿ ಹೊಸ ವಿಷಯ ಐ ಜಸ್ಟ್ ವಾಂಟ್ ಇಸ್ ಅವ್ನ ಬಯೋಪಿಕ್ ಅಂತ ಹೇಳೋದ್ಕಿಂತ ಅವನದೇ ಒಂದು ಕತೆ ಇದೆ ಅಂದರೆ ಲೈಫ್ ಇದು ಈ ಕಮ್ಸ್ ಫ್ರಮ್ ಸಮ್ವೇರ್ ಯಾವುದೋ ಅವನು ಇದು ಸಂಬಂಧಪಟ್ಟವನೇ ಅಲ್ಲ ಯಾವುದೋ ಊರಿಂದ ಬಂದು ಈ ಇದನ್ನ ಕಲ್ತು ವಾಟ್ ಆಲ್ ಡಿಫಿಕಲ್ಟೀಸ್ ಈ ಫೇಸ್ ತುಂಬ ಚೆನ್ನಾಗಿದೆ ಅವನು ಆ ಲೈನ್ಲೆ ಒಂದು ಕತೆ ಮಾಡಬೇಕಂತ ಒಂದು ಆಸೆ ಅದೇನು ಹುಲಿವೇಶ ಅವನು ಅವನು ಬ್ಲ್ಯಾಕ್ ಟೈಗರ್ ಅಂತ ಮಾಡಿದ ಈಸ್ ವೆರಿ ಪಾಪ್ಯುಲರ್ ಇನ್ ದಟ್ ಅಂತ ಸಖತ್ ತುಂಬ ಚೆನ್ನಾಗಿದೆ ಅದು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಅದು ಅಷ್ಟು ಚೆನ್ನಾಗಿದೆ ರಿಯಲ್ ಹುಲಿಗಳು ಬರೋ ಥರನೇ ಬರ್ತಾರೆ ಹಾಂ ಮಾಡಿದ್ದು ಮಾಡಿದ್ದು ಇಲ್ಲ ಮಂಗಳೂರಿಂದ ಬಂದಿದ್ದು ಅವ್ರ ಹೆಸರೇನು ಸುಷ್ಮಾ ಅಂತ ಮಂಗಳೂರಲ್ಲಿ ಒಂದು ಟೀಮ್ ನಡೆಸ್ತಾರೆ ಸೊ ನಾವು ತುಂಬ ಹುಡುಕಿದ್ವಿ ಲೈಕ್ ಅಂದರೆ ತುಂಬ ನ್ಯಾಚುರಲ್ ಆಗಿ ಬರಬೇಕು ಅಂದರೆ ಫಸ್ಟೇ ಡಿಸೈನ್ ಮಾಡಿದಾಗಲೇ ಆ ಲುಕ್ ಬಿಟ್ಟರೆ ಒಂದು ಟ್ರೆಂಡ್ ಆಗಬೇಕು ಈ ಥರ ಎಲ್ಲ ತುಂಬ ಐಡಿಯಾ ಇತ್ತು ಅದೇ ಒಂದಷ್ಟು ಟೀಮ್ಸ್ನ ಕರೆಸಿ ಟ್ರೈ ಮಾಡಿ ಕಡೆಯಲ್ಲಿ ಇವ್ರನ್ನ ಪಿಕ್ ಮಾಡಿ ಸರ್ಗೆ ಟ್ರೈ ಮಾಡಿ ಹೆಂಗೆ ಓಕೆನಾ ಅಂತಂದಾಗ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ ನಮಗೂ ತುಂಬ ಖುಷಿ ಆಯ್ತು ಅದು ಮಾಡಿ ಸೊ ಇಡೀ ಸಿನಿಮಾ ಪ್ರತಿ ಸಲನು ಯಾವಾಗ ಶೂಟಿಂಗ್ ಆ ಪೋರ್ಷನ್ಸ್ ಬಂದಾಗಲೂ ಅವ್ರನ್ನ ಅಲ್ಲಿಂದನೇ ಕರೆಸ್ತಾ ಇದ್ವಿ ಸೊ ಒಂದು ಟೀಮ್ ಆಫ್ 3-4 ಪೀಪಲ್ ಬರೋರು ಜಾಸ್ತಿ ಜನ ಇದ್ದಾಗ ಜಾಸ್ತಿ ಜನ ಬರೋರು ಸೊ ಇವನ್ ಅದು ಆ ಇಂಟ್ರೊಡಕ್ಷನ್ದು ದೆನ್ ನಕರ ನಕ ಸಾಂಗಲ್ಲಿರೋ ಕಾಸ್ಟ್ಯೂಮು ಕೂಡ ಇಟ್ಸ್ ಪೇಂಟೆಡ್ ಹ್ಯಾಂಡ್ ಪೇಂಟೆಡ್ ಅದು ಅವ್ರ ಹತ್ರನೇ ಮಾಡಿಸಿದ್ದು